ನಮಸ್ಕಾರ ಹಾಸನ ಜಿಲ್ಲೆಯ ಅತ್ಯಧಿಕ ಪ್ರಸಾರವುಳ್ಳ ಅಮೋಗವರ್ತಿಗಳಿಗೆ ಸ್ವಾಗತ ನಾನು ಶಿಲ್ಪಾ ಈಗ ಮುಖ್ಯ ಅಂಶಗಳು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿ ಮತ್ತು ಮಾಸಿಕ ಪೆನ್ಷನ್ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಮನವಿ ಮಧ್ವನವಮಿ ಹಿನ್ನೆಲೆ ಮಧ್ವಾಚಾರ್ಯರ ಅಲಂಕೃತ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕ ಪ್ರೀತಂ ಗೌಡ ಚಾಲನೆ ಅಮೋಘವಾಹಿನಿ ಫಲಶ್ರುತಿ ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆಯಾಗಿದ್ದ ರಸ್ತೆಗೆ ಡಾಂಬರೀಕರಣ ಹಳೆಬೀಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಹದಗೆಟ್ಟಿದ್ದು ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರಿಂದ ತೀವ್ರ ಆಕ್ರೋಶ ಮತ್ತು ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮಾದರಿಯಲ್ಲಿ 1008 ಕೆಜಿ ತೂಕದ ಕಂಚಿನ ಪ್ರತಿಮೆ ನಿರ್ಮಾಣ ಶಾಸಕ ಲಿಂಗೇಶ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವಾರ್ತೆಗಳ ವಿವರ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಹಾಗೂ ಮಾಸಿಕ ಪೆನ್ಷನ್ ಜಾರಿಗೊಳಿಸಲು ಒತ್ತಾಯಿಸಿ ಎಎಟಿಯುಸಿ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಅರ್ಚನ ಅವರಿಗೆ ಮನವಿ ಸಲ್ಲಿಸಲಾಯಿತು ಮಹತ್ತರ ಸೇವೆ ಸಲ್ಲಿಸುತ್ತಿರುವ ಅಂಗನವಾಡಿ ಉದ್ಯೋಗಿಗಳಿಗೆ ಸರ್ಕಾರ ಅವರ ಕ್ಷೇಮಾಭಿವೃದ್ಧಿಯ ಬಗ್ಗೆ ಯಾವುದೇ ಕಾಳಜಿ ತೋರದೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ನಿವೃತ್ತಿಗೊಂಡಾಗ ಅತಿ ಕನಿಷ್ಠ ಪ್ರಮಾಣದ ಇಡಿಗಂಟನ್ನು ನೀಡಿ ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುತ್ತಿರುವ ಸರ್ಕಾರ ಅವರುಗಳ ನಿವೃತ್ತಿ ಜೀವನ ನಿರ್ವಹಣೆಗಾಗಿ ಅಗತ್ಯವಾಗಿರುವ ಪಿಂಚಣಿ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ಜಾರಿಗೊಳಿಸಲು ಆಸಕ್ತಿ ವಹಿಸಿಲ್ಲ ಇದರ ಪರಿಣಾಮ ನಿವೃತ್ತಿಗೊಂಡಿರುವ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತೆಯರು ಬಿಪಿ ಶುಗರ್ ನಂತಹ ಕಾಯಿಲೆಗಳಿಗೆ ಔಷಧಿ ಉಪಚಾರಕ್ಕೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಸರ್ಕಾರ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ 5000 ಮಾಸಿಕ ಪಿಂಚಣಿ ನೀಡುವ ಯೋಜನೆಯನ್ನು ಜಾರಿಗೊಳಿಸಬೇಕು ಗ್ರಾಚ್ಯುಟಿ ಪಡೆಯಲು ಅಂಗನವಾಡಿ ಉದ್ಯೋಗಿಗಳು ಅರ್ಹರು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ರಾಜ್ಯದಲ್ಲಿಯೂ ಗ್ರಾಚ್ಯುಟಿ ಸೌಲಭ್ಯವನ್ನು ಶಾಸನಾತ್ಮಕವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯ ಮಾಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಗೌರವ ಅಧ್ಯಕ್ಷ ಜಯಲಕ್ಷ್ಮಿ ಎಂಸಿ ಡೋಂಗ್ರೆ ಇತರರು ಉಪಸ್ಥಿತರಿದ್ದರು ನನ್ನ ಹೆಸರು ನಾಗರತ್ನ ಅಂತ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ 42 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದಲೂ 125 ರೂಪಾಯಿ ಸಂಬಳದಿಂದ ನಾವು ಕಷ್ಟಪಟ್ಟು ದುಡಿದು ಈಗ ಎಷ್ಟು ಯಾವ ಇಲಾಖೆ ಆಗಲಿ ಯಾವ ಡಿಪಾರ್ಟ್ಮೆಂಟ್ ನವರೇ ಆಗಲಿ ನಮಗೆ ಏನು ಕೆಲಸ ಹೇಳಿದ್ರುವೆ ನಮ್ಮ ಹಕ್ಕು ಅಂತ ನಾವು ಮಾಡಿ ನಾವು ಏನು ಯಾವ ಇದನ್ನು ಕೇಳಿಲ್ಲ ಯಾವ ಸಂಭಾವನೆಯೂ ಕೇಳಿಲ್ಲ ಏನೂ ಇಲ್ಲ ಇವಾಗ ಇಷ್ಟೆಲ್ಲ ದುಡಿಸ್ಕೊಂಡು ನಮ್ಮನ್ನು ಬರೀ ಕೈನಲ್ಲಿ ಕಳಿಸ್ತಾ ಇದ್ದಾರೆ ಅಂತಂದಾಗ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ತಂದೆ ತಾಯಿಗಳನ್ನು ಮಕ್ಕಳುಗಳನ್ನು ಯಾರು ನೋಡ್ಕಂತಾ ಇಲ್ಲ ಈಗೆಲ್ಲ ಬೀದಿ ಬಂದು ಬಿಪಿ ಶುಗರ್ ಮಧ್ವನವಮಿ ಹಿನ್ನೆಲೆ ಮಧ್ವಾಚಾರ್ಯರ ಅಲಂಕೃತ ರಥಕ್ಕೆ ಶಾಸಕ ಪ್ರೀತಂ ಜೇಗೌಡ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಮಧ್ವನವಮಿ ಹಿನ್ನೆಲೆ ಮಧ್ವಾಚಾರ್ಯರ ಅಲಂಕೃತ ರಥಕ್ಕೆ ಶಾಸಕ ಪ್ರೀತಂ ಜೇಗೌಡ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮಧ್ವಾಚಾರ್ಯರ ರಥವನ್ನು ಮೆರವಣಿಗೆ ಮೂಲಕ ಸಾಗಿ ಬಂತು ಇದಕ್ಕೂ ಮುನ್ನ ನಗರದ ರಾಘವೇಂದ್ರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ವಿಶೇಷ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಮೋಘವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಸುಧಾಕರ್ ದೊಡ್ಪುರ ವೆಂಕಟೇಶ್ ಶ್ರೀಕಾಂತ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ವೇಣುಗೋಪಾಲ್ ದುರ್ಗಾಪ್ರಸಾದ್ ಪಾಲ್ಗೊಂಡಿದ್ದರು ಆಲೂರು ಪಟ್ಟಣದ ಮುಖ್ಯ ರಸ್ತೆ ಕೊನೆಪೇಟೆಯಿಂದ ಆಲೂರಿನ ಬಸ್ ಸ್ಟ್ಯಾಂಡ್ ವರೆಗೆ ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆ ಎದುರಾಗುತ್ತಿದೆ ಎಂದು ಅಮೋಘವಾಹಿನಿಯಲ್ಲಿ 2-3 ಬಾರಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಫಲಶ್ರುತಿಯಿಂದಾಗಿ ಈಗ ರಸ್ತೆಗೆ ಡಾಂಬರೀಕರಣ ನಡೆಸಲಾಗಿದೆ ಆಲೂರು ಪಟ್ಟಣದ ಮುಖ್ಯ ರಸ್ತೆ ಕೊನೆಪೇಟೆಯಿಂದ ಆಲೂರಿನ ಬಸ್ ಸ್ಟ್ಯಾಂಡ್ ವರೆಗೆ ಹಾಳಾಗಿದ್ದು ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆ ಎದುರಾಗುತ್ತಿದೆ ಎಂದು ಅಮೋಘವಾಹಿನಿಯಲ್ಲಿ 2-3 ಬಾರಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಫಲಶ್ರುತಿ ಎಂಬಂತೆ ಈಗ ರಸ್ತೆಗೆ ಡಾಂಬರೀಕರಣ ನಡೆಸಲಾಗಿದ್ದು ಈ ಕುರಿತು ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಕವಿತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆ ನಾವು ನಗರೋತ್ತನ ಫೇಸ್ 4 ಅಲ್ಲಿ 35 ವರ್ಷ ಹಣ ಇಟ್ಕೊಂಡಿದ್ವಿ ಸೊ ಇದು ಸಾಕಷ್ಟು ಗುಂಡಿ ಬೀಳ್ತಾ ಇತ್ತು ಗುಂಡಿ ಮುಚ್ಚೆ ಕ್ರಮ ಕೈಗೊಂಡು ಒಂದು ಸಾಧ್ಯವಾಗ್ತಿರ್ಲಿಲ್ಲ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡೋದಕ್ಕೆ ಸೊ ಇವಾಗ ನಮಗೆ ಸರ್ಕಾರದಿಂದ ಅನುದಾನ ಬರಲಾಗಿ ನಾವು ಈಗ ತಗೊಂಡಿದ್ವಿ ಆದರೆ ಈ ಹಿಂದೆ ಅಮೋಘ್ ನ್ಯೂಸ್ ಅವರು ಆದಿಲ್ ಅವರು ಸಾಕಷ್ಟು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನಲ್ ಅವರು 2-3 ಬಾರಿ ಕೂತ್ಕೊಂಡೆಲ್ಲ ವಿಡಿಯೋ ಮಾಡ್ತಾ ಇದ್ರು ಬಟ್ ನಾವು ಅವಾಗ ಅಸಹಾಯಕರಾಗಿದ್ವಿ ಯಾಕೆಂದ್ರೆ ಇನ್ನೂ ಟೆಂಡರ್ ಅಪ್ರೂವಲ್ ಆಗಿರಲಿಲ್ಲ ಬಟ್ ಇವತ್ತು ಎಲ್ಲ ಇದರಿಂದ ನಮಗೆ ಒಂದು ಜಾಸ್ತಿ ಪ್ರೆಷರ್ ಬೀಳಾಗಿ
ಹಾಸನ ಸಾರಿ ಆಲೂರು ಏನು ವರ್ಕ್ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಫಸ್ಟ್ ಪ್ರಾಮುಖ್ಯತೆನ ಮುಖ್ಯ ರಸ್ತೆ ಕೊಟ್ಟು ಮುಖ್ಯ ರಸ್ತೆನ ಕಂಪ್ಲೀಟ್ ಮಾಡಿ ಈ ಪ್ಯಾಕೇಜ್ ಮುಗಿದ ಕಾಮಗಾರಿಗಳು ಮಾಡ್ತಾ ಇದ್ದೀವಿ. ಈಗಾಗಲೇ 500 ಮೀಟರ್ ಎರಡು ಬದಿ ನಾವು ಡಾಂಬರ್ ಹಾಕಿದ್ದೀವಿ, ಜೊತೆಗೆ ಸೈಡಿಗೆ ಇಂಟರ್ಲಾಕ್ ಹಾಕಿ ರೋಡ್ ವೈಡರಿಂಗ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಇಂಟರ್ಲಾಕ್ ಯಾಕೆ ತಗೊಂಡಿದ್ದೀವಿ ಅಂತಂದರೆ ನಮಗೆ ಪೈಪ್ ಲೈನ್ ಎಲ್ಲ ಮಾಡಬೇಕು ಅಂತಂದರೆ ಮತ್ತೆ ರೋಡ್ ಡ್ಯಾಮೇಜ್ ಮಾಡಬಾರ್ದು ಅಂತ ಎರಡು ಇಂಟರ್ಲಾಕ್ ತಗೊಂಡಿದ್ದೀವಿ. ಸೊ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಅಡಚಣೆ ಆಗಿತ್ತು, ಕ್ಷಮೆ ಇರಲಿ. ಸೊ ಆದಿಗಳು ಮತ್ತೆ ಮಾಧ್ಯಮದವರು ಎಲ್ಲರೂ ಎಲ್ಲರಿಗೂ ನಾವು ಇದೊಂದು ಉತ್ತಮ ರಸ್ತೆ ಮಾಡಿಕೊಂಡಿದ್ವಿ, ನಿಮ್ಗಳಿಗೂ ತೊಂದರೆಯಾಗಿದೆ ಅಂತ ಹೇಳಿಕೆ. ಹಳೆಬೀಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಹದಗೆಟ್ಟಿದ್ದು ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಯುನೆಸ್ಕೋ ಪಟ್ಟಿಗೆ ನಾಮ ನಿರ್ದೇಶನವಾಗಿರುವ ಹಳೆಬೀಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ತೀವ್ರ ಹದಗೆಟ್ಟಿದ್ದು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಲಿಂಗೇಶ್ ಆಗಮಿಸಿದಾಗ ಶಾಸಕರ ವಿರುದ್ಧವೂ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರು ಶೀಘ್ರದಲ್ಲೇ ರಸ್ತೆ ಕಾಮಗಾರಿ ಪ್ರಾರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ. ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮಾದರಿಯಲ್ಲಿಯೇ ಬೇಲೂರಿನ ತಾಲೂಕು ಕಚೇರಿ ಮುಂಭಾಗ ಶಾಸಕ ಲಿಂಗೇಶ್ ಅವರು ತಮ್ಮ ಮಗನ ನೆನಪಾರ್ಥವಾಗಿ 1800 ಕೆಜಿ ತೂಕದ ಕಂಚಿನ ಪುತ್ಥಳಿಯ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಶಾಸಕರು ತಮ್ಮ ಮಗನ ನೆನಪಾರ್ಥವಾಗಿ 1800 ಕೆಜಿ ತೂಕದ ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಬೇಲೂರಿಗೆ ಪುತ್ಥಳಿ ಆಗಮಿಸಿದ್ದು ಶಾಸಕರು ಪರಿಶೀಲಿಸಿ ಶೀಘ್ರದಲ್ಲೇ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಶಾಸಕರ ಈ ಕಾರ್ಯಕ್ಕೆ ತಾಲೂಕಿನಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಎಂಎ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗೇಗೌಡ ಇನ್ನು ಮುಂತಾದವರು ಹಾಜರಿದ್ದಾರೆ. ಭಗವಾನ್ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಮರ್ಪಿಸುತ್ತಾ ನಮ್ಗಳೆಲ್ಲರ ಬಹುದಿನದ ಕನಸೇನಿತ್ತು, ಇಡೀ ಬೇಲೂರು ಜನತೆಯದ್ದು, ತಾಲೂಕು ಆಡಳಿತ ಸೌಧದ ಮುಂದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು, ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತ ನಾನು ಕಳೆದ 6 ತಿಂಗಳಿಂದಗಡೆ ಸ್ವತಂತ್ರ ದಿನಾಚರಣೆ ದಿನ ಘೋಷಣೆ ಮಾಡಿದ್ದೆ. 26ಕ್ಕೆ ಅನಾವರಣ ಆಗಬೇಕಾಯಿತು, ಆದರೆ ಸ್ವಲ್ಪ ತಡವಾಗಿದೆ, ಕ್ಷಮೆ ಇರಲಿ. ಇವತ್ತು ಈ ಒಂದು ಪುತ್ಥಳಿ ಈ ತಾಲೂಕಿಗೆ ಬರುವಲ್ಲಿ ಯಶಸ್ವಿಯಾಗಿದೆ. ಪ್ರಮುಖವಾಗಿ ಇದನ್ನ ತರುವಲ್ಲಿ ನಮ್ಮ ಎಂ ಆರ್ ವೆಂಕಟೇಶ್ ಅವರು ಸಹ ಕಾರಣಕರ್ತರಾಗಿದ್ದಾರೆ. ಅದ್ರ ಜೊತೆ ಎಲ್ಲ ಸಮಾಜದವರು ಸಹ, ಅಂಬೇಡ್ಕರ್ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಇಡೀ ಎಲ್ಲ ಸಮಾಜದವರು ಸಹ ಸೇರ್ಕೊಂಡು ಸದ್ಯದಲ್ಲೇ ಅಧಿಕಾರ ಅಥವಾ ಹಣ ಗಳಿಕೆಯ ಗುರಿ ಹೊಂದಿರುವ ಪಟ್ಟಣ ಪಂಚಾಯತಿ ಸದಸ್ಯರಿಂದ ಸಾಮಾನ್ಯ ಸಭೆ ಮುಂದೂಡಲ್ಪಟ್ಟ ಘಟನೆ ಅರ್ಕಲ್ಗೂಡು ಪಟ್ಟಣ ಪಂಚಾಯತಿಯಲ್ಲಿ ನಡೆದಿದೆ. ಶಾರದಾ ಪೃಥ್ವಿರಾಜ್ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾದ ಪಂಚಾಯಿತಿಯ ಸಾಮಾನ್ಯ ಸಭೆ ಮುಂದೂಡಿದ್ದು ಸಾರ್ವಜನಿಕರಿಂದ ಹಲವು ಆರೋಪಗಳು ಕೇಳಿಬಂದಿದೆ. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ JDS ಕಾಂಗ್ರೆಸ್ ನಡುವೆ ಸಮನ್ವಯತೆ ಕಾಣದೆ ಸಾಮಾನ್ಯ ಸಭೆ ಗೈರಾಗುವುದರ ಮೂಲಕ ಸದಸ್ಯರಲ್ಲಿ ಅಧಿಕಾರ ಅಥವಾ ಹಣ ಗಳಿಕೆಯೇ ಮುಖ್ಯ ಉದ್ದೇಶ ಎಂದು ಸಾರಿ ಹೇಳುವಂತೆ ಇರುವ ನಿರ್ಧಾರವಾಗಿದೆ. ಈಗಾಗಲೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವೊಬ್ಬ ಸದಸ್ಯರು ದೃಢ ನಿರ್ಧಾರ ತೆಗೆದುಕೊಳ್ಳದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆ ಪೈಪೋಟಿ ನಡೆಸುವ ಮೂಲಕ ಸಾಮಾನ್ಯ ಸಭೆಗೆ ಗೈರಾಗಿದ್ದು ಪಟ್ಟಣದ 18,000 ನಾಗರಿಕರಿಗೆ ಅಪಮಾನ ಮಾಡಲಾಗಿದೆ. ಕಾಂಗ್ರೆಸ್ JDS ಮೈತ್ರಿಯಲ್ಲಿ ಅಧಿಕಾರ ನಡೆಸುತ್ತಿದ್ದರೂ ರಾಜಕೀಯ ಗೊಂದಲಕ್ಕೆ ಪಟ್ಟಣದ ನಾಗರಿಕರಿಗೆ ಸೌಲಭ್ಯ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆಡಳಿತ ವರ್ಗ, ಚುನಾಯಿತ ವರ್ಗ ಸಾರ್ವಜನಿಕರಿಂದ ಆರೋಪ ಎದುರಿಸುತ್ತಿದ್ದರೂ ಇದರ ಅರಿವೇ ಇಲ್ಲದಂತೆ ಸದಸ್ಯರು ಅಧಿಕಾರದ ಆಸೆಗೆ ಪ್ರಜಾಪ್ರಭುತ್ವ ಆಶಯವನ್ನು ಗಾಳಿಗೆ ತೂರಿದಂತಿದೆ. ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್ ಮಾತನಾಡಿ, ಸ್ಥಾಯಿ ಸಮಿತಿ ಆಯ್ಕೆ ವಿಚಾರದಲ್ಲಿ ಸದಸ್ಯರು ಗೊಂದಲ ಮೂಡಿಸಿಕೊಂಡು ಸಾಮಾನ್ಯ ಸಭೆಗೆ ಗೈರು ಹಾಜರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಾನು 16 ಜನನೂ ನಾನು ನೋಡಬೇಕಾಗಿದೆ. ನಾನು ಅಧ್ಯಕ್ಷರಾಗಿ ನನ್ನ ಒಂದು ಜವಾಬ್ದಾರಿಗಳಿವೆ. ನನಗೆ 16 ಜನನೂ ಬೇಕು, 16 ಜನದ ಸಮಸ್ಯೆಗಳು ನಾನು ನೋಡಬೇಕು. ಹಾಗಾಗಿ ಆ ಕಡೆ ನಾನು ಮಾಡೋಕ್ಕಾಗಲ್ಲ, ನೀವೇ ಡಿಸೈಡ್. ನಾನು ನಿಮಗೆ ಬಿಟ್ಟಿದ್ದೀನಿ. ನಿಮ್ಮ 16 ಜನದಲ್ಲಿ ಯಾರು ನೀವು ಕೂತು ಮಾತಾಡಿ ಇಂಥ ರಾಯ್ತೀವಿ ಅಂತ ಬರ್ತೀರೋ, ನಂದು ಏನು ಅಬ್ಜೆಕ್ಷನ್ ಇಲ್ಲ ಅಂತ ನಾನು ಹೇಳಿದೆ. ಒಂದು ಆ ಕಾರಣಕ್ಕೋಸ್ಕರನೇ ಬಂದಿಲ್ಲ ಅಂತ ಇವತ್ತು ನಾನು ಅನ್ಕೊಂಡಿದ್ದೆ. ಜಲ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ ಹಾಗೂ ಭಾರತ್ ಜೋಡೋ ಯಾತ್ರೆ ಅಂತಿಮ ದಿನದ ಅಂಗವಾಗಿ ಧ್ವಜಾರೋಹಣ ಮತ್ತು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡರಾದ HK ಜವರೇಗೌಡ ಮಾತನಾಡಿ, ಉತ್ತಮ ಸಂದೇಶವನ್ನ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 7ರಂದು ಕನ್ಯಾಕುಮಾರಿಯಲ್ಲಿ ಪ್ರಾರಂಭವಾದ ಭಾರತ್ ಜೋಡೋ ಯಾತ್ರೆ ಸುಮಾರು 12 ರಾಜ್ಯಗಳು ಮತ್ತು 2 ಕೇಂದ್ರ ಪ್ರದೇಶಗಳನ್ನು ತಲುಪಿ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನದಂದು ಕಾಶ್ಮೀರದಲ್ಲಿ ಅಂತ್ಯಗೊಳಿಸಲಾಗುತ್ತಿದೆ.
ಯಾತ್ರೆಯ ಮುಖಂಡತ್ವವನ್ನು ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿಯವರು ವಹಿಸಿಕೊಂಡು ಯಶಸ್ವಿಯಾಗಿ ಅಂತ್ಯ ಮಾಡಲಾಗುತ್ತಿದೆ ಎಂದರು. ನಾಯಕರ ಸೂಚನೆಯಂತೆ ರಾಷ್ಟ್ರ ಧ್ವಜಾರೋಹಣವನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ನಡೆಸಲಾಗಿದೆ. ಇಡೀ ಭಾರತ ದೇಶದಲ್ಲಿ ಒಗ್ಗಟ್ಟಿನ ಮಂತ್ರದಲ್ಲಿ ಜೋಡೋ ಯಾತ್ರೆ ನಡೆಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರರಾದ ದೇವರಾಜೇಗೌಡ, ಮುಖಂಡರಾದ ಎಚ್ಪಿ ಮೋಹನ್, ಬನವಾಸಿ ರಂಗಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದನ್ ಇನ್ನು ಮುಂತಾದವರು ಹಾಜರಿದ್ದರು. ಇಡೀ ಭಾರತ ದೇಶದಲ್ಲಿ ಒಗ್ಗಟ್ಟಿನ ಮಂತ್ರ ಭಾರತ್ ಜೋಡೋ ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ದೇಶದಲ್ಲಿ ವಿಚಿತ್ರ ಶಕ್ತಿಗಳು ಮನಸ್ಸು ಮನಸ್ಸುಗಳನ್ನು ಒಡೆದು ದೇಶದ ಐಕ್ಯತೆಗೆ ಧಕ್ಕೆ ತರುವಂತಹ ಕಾಲದಲ್ಲಿ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಪ್ರಜೆಗಳೆಲ್ಲರನ್ನೂ ಒಗ್ಗೂಡಿಸಿ ಐಕ್ಯತಾ ಭಾವನೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ಇಡೀ ರಾಜ್ಯದ ರಾಷ್ಟ್ರದ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ಅರಕಲಗೂಡು ತಾಲೂಕು ಸಹಾಯಕ ಲೋಕೋಪಯೋಗಿ ಇಲಾಖೆ ಕಚೇರಿ ದಿವಾಳಿ ಹಂಚಿಕೆ ತಲುಪಿದೆ ಎಂದು ಚಲವಾದಿ ಮಹಾಸಭಾ ಉಪಾಧ್ಯಕ್ಷ ಲಿಂಗರಾಜ್ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅರಕಲಗೂಡು ತಾಲೂಕಿನ ಪ್ರಮುಖ ಪ್ರವಾಸಿ ಮಂದಿರ ನಿರ್ವಹಣೆ ನೋಡಿಕೊಳ್ಳುತ್ತಿರುವ ಸಹಾಯಕ ಲೋಕೋಪಯೋಗಿ ಇಲಾಖೆಯ ಬೇಜವಾಬ್ದಾರಿಯಿಂದ ಪ್ರವಾಸಿ ಮಂದಿರ ಕತ್ತಲೆಯಲ್ಲಿ ಮುಳುಗಿದ್ದು ಭೂತ ಬಂಗಲೆಯಾಗಿ ಮಾರ್ಪಾಡಾಗಿದೆ. ಕಳೆದ 8 ತಿಂಗಳಿಂದ ವಿದ್ಯುತ್ ಬಿಲ್ ಪಾವತಿಸದೆ ನಿರ್ಲಕ್ಷ್ಯ ತೋರಿದ್ದ ಇಲಾಖೆ ಸಹಾಯಕ ಇಂಜಿನಿಯರ್ ಕ್ರಮಕ್ಕೆ ವಿದ್ಯುತ್ ಇಲಾಖಾ ಅಧಿಕಾರಿಗಳು ಪ್ರವಾಸಿ ಮಂದಿರದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಕಳೆದ 1 ತಿಂಗಳಿಂದ ಪ್ರವಾಸಿ ಮಂದಿರ ಕತ್ತಲೆಯ ಗೂಡಾಗಿದ್ದು ಭೂತ ಬಂಗಲೆ ಎಂಬ ಅಪಕೀರ್ತಿಗೆ ಒಳಗಾಗಿದೆ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ಹೊರಪಡಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯವರು ಮತ್ತು ಈ ಲೈಬಿಲಿ ನಾವು ನೋಡ್ತಾ ಇದ್ದೀವಿ. ಯಾವುದಕ್ಕೆ 1 ತಿಂಗಳಾಯ್ತು, 1.5 ತಿಂಗಳು 2 ತಿಂಗಳು ಆಯ್ತಾ ಬಂತು, ಐಬಿಗೆ ಯಾವುದೇ ರೀತಿಯಾದ ಒಂದು ವಿದ್ಯುತ್ ಸೌಕರ್ಯ ಕಲ್ಪಿಸ್ದೆ ಅದು ನೋಡಿದರೆ ಈಗ ಒಂಥರ ಬೂತ್ ಬಂಗ್ಲೆ ಪಾಳ್ ಬಂಗ್ಲೆ ಆಗೋಗಿದೆ. ಅದು ಮೇಂಟೆನೆನ್ಸ್ ಇಲ್ಲ, ಸರಿಯಿಲ್ಲ, ಕರೆಂಟ್ಗಳ ವ್ಯವಸ್ಥೆ ಇಲ್ಲ, ಈ ಆಡಳಿತ ಏನು ಮಾಡಿದೆ ಗೊತ್ತಿಲ್ಲ. ಸರ್ಕಾರದವರು ಆ ಒಂದು ಕರೆಂಟ್ ಬಿಲ್ ಕಟ್ಟೋಕ್ಕೂ ಅದ್ರ ಕರೆಂಟ್ ಬಿಲ್ ಕಟ್ಟೋಕ್ಕೂ ಯೋಗ್ಯತೆ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಾವು ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಅರಕಲಗೂಡು ಐಬಿನ ನೋಡಿದರೆ ಒಂದು ಬೂತ್ ಬಂಗ್ಲೆ ನೋಡ್ದಂಗೆ ಆಗ್ತಾ ಇದೆ ನಮಗೆ. ಈ ಥರ ಒಂದು ಭಾಳ ಈ ಅರಕಲಗೂಡು ಒಂದು ಹೆಡ್ ಕ್ವಾರ್ಟರ್ ಇರುವಂಥ ಐಬಿನ ಈ ರೀತಿಯಾಗಿ ಒಂದು ಶುಚಿ ಇಲ್ಲದೆ ಕರೆಂಟ್ ಇಲ್ಲದೆ ಯಾವುದೇ ರೀತಿ ಉಪಯೋಗಕ್ಕಿಲ್ಲದೆ ಮಾಡಿರುವಂಥದ್ದು ಬಹಳ ಒಂದು ದುಃಖ ತರುವಂಥ ವಿಷಯ ಇದು. ಇದನ್ನು ಗಮನಿಸಿ ಆದಷ್ಟು ಬೇಗ ಬೇಗ ಕರೆಂಟನ್ನು ಒಂದು ವಿದ್ಯುತ್ ಶಕ್ತಿಯನ್ನು ಆದಷ್ಟು ಬೇಗ ಒಂದು ಸೌಲಭ್ಯ ಕೊಡಬೇಕು, ಕಲೆಕ್ಷನ್ ಕೊಡಿಸ್ಬೇಕು, ಈ ಐಬಿಯನ್ನು ಇನ್ನೂ ಶುಚಿಯಾಗಿ ಇಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ,
ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ ಪುರಂ ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಾವಿದರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 1ರ ಬುಧವಾರ ಬೆಳಿಗ್ಗೆ 10:30ರಿಂದ ಸಂಜೆ 6:30ರವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನಸೌಧ ಚಲೋ ಎನ್ನುವ ಸಾಂಸ್ಕೃತಿಕ ಹೋರಾಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡುತ್ತಿರುವ ಅನುದಾನವನ್ನು 800 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿರುವ ಕಲಾವಿದರಿಗೆ ಗುರುತಿನ ಚೀಟಿ ವಿತರಿಸಿ ಕಲಾವಿದರ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ 500 ಕೋಟಿ ರೂಪಾಯಿ ಮೀಸಲಿಡಬೇಕೆಂದು ಒತ್ತಾಯಿಸಿದರು. ಸಂತ ಶಿಶುನಾಳ ಶರೀಫರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಿ ಮಹಿಳಾ ಕಲಾವಿದರ ಟ್ರಸ್ಟ್ಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದರು. ಈ ನಮ್ಮ ಹೋರಾಟಕ್ಕೆ ಭಾಗವಹಿಸುವ ಕಲಾವಿದರಿಗೆ ವೀರ ಹೋರಾಟಗಾರ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದೆಂದು ಇದೇ ವೇಳೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಎಂಕೆ ರಾಜಾಚಾರ್, ಗೌರವ ಅಧ್ಯಕ್ಷ ಶಾಂತಕುಮಾರ್ ಯಲಗುಂದ, ಚುಚ್ಚಪ್ಪಾಚಾರ್ ಇತರರು ಹಾಜರಿದ್ದರು. ಫ್ರೀಡಂ ಪಾರ್ಕಲ್ಲಿ 1ನೇ ತಾರೀಕು ನಾವು ಜಿಲ್ಲಾ ಕಲಾವಿದರ ಒಕ್ಕೂಟದಿಂದ ಒಂದು ಪ್ರತಿಭಟನಾ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ವಿಧಾನಸೌಧ ಚಲೋ. ಯಾಕಪ್ಪ ಅಂದ್ರೆ ರಾಜ್ಯ ಮಟ್ಟದ್ದು, ಇಡೀ ರಾಜ್ಯದಿಂದ ಎಲ್ಲ ಕಲಾವಿದರು ಒಂದ್ ಕಡೆ ಸೇರಿ ಇದರಲ್ಲಿ ನಮ್ಮ ಬೇಡಿಕೆಗಳು ತುಂಬ ಇದ್ದಾವೆ. ಸೊ ಆ ಬೇಡಿಕೆಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ಎಲ್ಲ ಕಲಾವಿದರು ಒಗ್ಗಟ್ಟಿಂದ ಈ ಕಾರ್ಯಕ್ರಮ ಈ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಏನು ನಾವು ಇದರಲ್ಲಿ ಕಲಾವಿದರಾಗಿ ಏನು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಆ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ 80,000 ರಿಂದ 1 ಲಕ್ಷ ರೂಪಾಯಿ ಧನ ಸಹಾಯ ಕೊಡಬೇಕು ಅಂತ ಒಂದು. ಬೇಲೂರು ತಾಲೂಕಿನ ದೊಡ್ಡೇಳಿ ಗ್ರಾಮದ ನೂತನ ದೇಗುಲ ಉದ್ಘಾಟನೆ ಹಾಗೂ ಜಿಲ್ಲಾ ಮಟ್ಟದ ಧಾರ್ಮಿಕ ಜನಜಾಗೃತಿ ಸಮಾವೇಶ ದಿನಾಂಕ ಫೆಬ್ರವರಿ 7ರಂದು ಹಮ್ಮಿಕೊಂಡಿದೆ ಎಂದು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಬೇಲೂರು ತಾಲೂಕಿನ ದೊಡ್ಡಿಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಶ್ರೀಕರಿ ವೃಷಭ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಗದ್ದುಗೆ ನೂತನ ದೇಗುಲಕ್ಕೆ ಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಜಿಲ್ಲಾ ಮಟ್ಟದ ಧಾರ್ಮಿಕ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ದಿನಾಂಕ ಫೆಬ್ರವರಿ 5ರಿಂದ ಫೆಬ್ರವರಿ 7ರವರೆಗೆ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ರೂಪುರೇಷದ ಬಗ್ಗೆ ಪುಷ್ಪಗಿರಿ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್, ಗುಡ್ಡದ ಸೋಂಪುರ ದೇಗುಲ ಟ್ರಸ್ಟ್ ಅಧ್ಯಕ್ಷ ಹಿರಣ್ಣಯ್ಯ, ಬಿಜೆಪಿ ಮುಖಂಡರಾದ ಗಂಗೂರು ಶಿವಕುಮಾರ್ ಇನ್ನು ಮುಂತಾದವರು ಸಮಾರಂಭದ ಬಗ್ಗೆ ರೂಪುರೇಷೆಗಳ ಬಗ್ಗೆ ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದೊಡ್ಡಿಹಳ್ಳಿ ಗ್ರಾಮ ಪುಷ್ಪಗಿರಿ ಮಹಾಸಂಸ್ಥಾನ ಮತ್ತು ತಮ್ಮಡಿಹಳ್ಳಿ ಮಠಕ್ಕೆ ಪೂಜ್ಯರನ್ನು ನೀಡಿದ ಗ್ರಾಮವಾಗಿದೆ. ಇಂತಹ ಗ್ರಾಮದಲ್ಲಿ ನಡೆಯುತ್ತಿರುವ ಇದೇ ಫೆಬ್ರವರಿ 5ರಿಂದ 7ರಿಂದ ನಡೆಯುವ ದೇಗುಲ ಲೋಕಾರ್ಪಣೆ ಮತ್ತು ಬೃಹತ್ ಮಟ್ಟದ ಜನಜಾಗೃತಿ ಸಮಾವೇಶ ಅದ್ದೂರಿಯಾಗಿ ಮೂಡಿಬರುತ್ತದೆ. ಇದಕ್ಕೆ ಇಲ್ಲಿನ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದೊಡ್ಡಿಹಳ್ಳಿ ಗ್ರಾಮಸ್ಥರಾದ ಹಾಲಪ್ಪ, ಧರ್ಮಣ್ಣ, ದಿವಾಕರ ಇನ್ನು ಮುಂತಾದವರು ಹಾಜರಿದ್ದರು. ಮುಖಂಡರು, ಸಂಸ್ಥೆಯ ಹಾಗೂ ನಮ್ಮ ಪುಷ್ಪಗಿರಿ ಮಠದ ಕಾರ್ಯದರ್ಶಿಗಳಾದಂಥ ರಾಜಣ್ಣನವರು, ಎಲ್ಲ ನಮ್ಮ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು, ಇಡೀ ಗ್ರಾಮಸ್ಥರು, ಪ್ರತಿ ಹಳ್ಳಿ ಹಳ್ಳಿಯಿಂದನೂ ಕೂಡ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾಕೆ ಇಷ್ಟೊಂದು ಅದ್ಧೂರಿಯಾಗಿ ನಡೆಸುವ ತೀರ್ಮಾನ ಆಗಿದೆ ಅಂತಂದರೆ, ದೊಡ್ಡಹಳ್ಳಿ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಸ್ವಾಮೀಜಿಯವರನ್ನು ಈ ನಾಡಿಗೆ ಕೊಟ್ಟಂಥ ಒಂದು ವಿಶೇಷವಾದಂಥ ಗ್ರಾಮ ಈ ರಾಜ್ಯದಲ್ಲಿದೆ ಅಂತಂದರೆ ಅದು ದೊಡ್ಡಹಳ್ಳಿ ಗ್ರಾಮ. ಅಂಥ ದೊಡ್ಡಹಳ್ಳಿ ಗ್ರಾಮಕ್ಕೆ ದೊಡ್ಡದಾಗಿ ಬೃಹತ್ತಾದಂಥ ದೊಡ್ಡ ಒಂದು ಸಂದೇಶವನ್ನು ಸಾರುವಂಥ ಈ ದೊಡ್ಡಹಳ್ಳಿ ಗ್ರಾಮ ಆಗಬೇಕು ಅನ್ನೋ ಕಾರಣಕ್ಕೆ ದೊಡ್ಡದಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅಂಥ ಒಂದು ವಿಶೇಷವಾದಂಥ ದೊಡ್ಡಹಳ್ಳಿ ಗ್ರಾಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಜಿಲ್ಲೆಯಾದ್ಯಂತ ನಾಡಿನ ಸಮಸ್ತ ಗ್ರಾಮಸ್ಥರು, ಬಂಧುಗಳು, ಸಮಾಜದ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ರಾಷ್ಟ್ರ ಮಟ್ಟದ ಹೊರಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ತೀವ್ರ ಸೆಣಸಾಟ ನಡೆಸುವ ಮೂಲಕ ಬೆಂಗಳೂರಿನ RWF ತಂಡ ಪ್ರಥಮ ಸ್ಥಾನ ಗಳಿಸಿದೆ.
ಮೂರು ದಿನಗಳ ಕಾಲ ಪಟ್ಟಣದಲ್ಲಿ ನಡೆದ ಹೊನಲು ಬೆಳಕಿನ ಕಬಡ್ಡಿ ಹಬ್ಬದಲ್ಲಿ ಮಹಿಳಾ ತಂಡದವರು ಸೇರಿದಂತೆ 36 ತಂಡಗಳು ಭಾಗವಹಿಸಿದ್ದವು. ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನ ಆರ್ಡಬ್ಲ್ಯೂಎಫ್ ತಂಡ, ದ್ವಿತೀಯ ಬಹುಮಾನವನ್ನ ಎಂಇಜಿ, ತೃತೀಯ ಬಹುಮಾನವನ್ನ ಎಎಸ್ಸಿ ಹಾಗೂ ನಾಲ್ಕನೇ ಬಹುಮಾನವನ್ನ ಮಂಡ್ಯ ಕಬಡ್ಡಿ ಕ್ಲಬ್ ತಂಡ ಪಡೆದಿದೆ. ಅದರಂತೆ ಮಹಿಳಾ ವಿಭಾಗದಲ್ಲಿ ಬಾಗಲಕೋಟೆಯ ಮಹಾಕಾಳಿ ತಂಡ ಪ್ರಥಮ ಬಹುಮಾನವನ್ನ ಪಡೆದರೆ ದ್ವಿತೀಯ ಬಹುಮಾನವನ್ನ ರಾಮನಗರ ತಂಡ, ತೃತೀಯ ಬಹುಮಾನ ಹಾಗೂ ನಾಲ್ಕನೇ ಬಹುಮಾನವನ್ನ ಮೈಸೂರು ಹಾಗೂ ಚಿಕ್ಕಮಗಳೂರು ತಂಡಗಳು ಪಡೆದಿವೆ. ಸಮಾರಂಭ ಸಮಾರೋಪಕ್ಕೂ ಮುನ್ನ ಕ್ರೀಡಾಪಟುಗಳನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಲಿಂಗೇಶ್, ಪಟ್ಟಣದಲ್ಲಿ ಈಗಾಗಲೇ ಸುಸಜ್ಜಿತವಾದ ಒಳಾಂಗಣ ಕ್ರೀಡಾಂಗಣ ಸ್ಥಾಪಿಸಲು ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಮಾಡಲಾಗಿದ್ದು, ಸರ್ಕಾರ 1 ಕೋಟಿ ಅನುದಾನವನ್ನು ನೀಡಿದ್ದು ಅದರಲ್ಲಿ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲಾಗುವುದೆಂದರು. ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನು ಉತ್ತೇಜಿಸುವ ಸಲುವಾಗಿ ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ಜೊತೆಗೆ ಮುಂದಿನ ದಿನದಲ್ಲಿ 2 ಅಂಕಣಗಳಿಗೆ ಬೇಕಾಗುವಷ್ಟು ಮ್ಯಾಟ್ಗಳನ್ನು ಕೊಡಿಸಲಾಗುವುದೆಂದರು. 3 ದಿನಗಳ ಕಾಲ ನಡೆದ ಕಬಡ್ಡಿ ಹಬ್ಬದಲ್ಲಿ 10,000 ಕ್ರೀಡಾಭಿಮಾನಿಗಳು ಭಾಗವಹಿಸಿ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಪ್ರೀತಂ ಜಿಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಭಾರತ ದಂಡ ಮಾಜಿ ಕಬಡ್ಡಿ ಆಟಗಾರ ಬಿಸಿ ಸುರೇಶ್ ಇನ್ನು ಮುಂತಾದವರು ಹಾಜರಿದ್ದರು. ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೆದಂತಹ ಅಂತಾರಾಜ್ಯ ಕಬಡ್ಡಿ ಟೂರ್ನಮೆಂಟ್ನಲ್ಲಿ 26 ತಂಡಗಳು ಭಾಗವಹಿಸಿದ್ದು, ಇದರಲ್ಲಿ ಆರ್ಡಬ್ಲ್ಯೂಎಫ್ ತಂಡ ಈ ದಿನ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಒಟ್ಟಾರೆಯಾಗಿ ಈ ದಿನ ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ನಿಂದ ನಡೆದಂಥ ಟೂರ್ನಿ ಅತ್ಯಂತ ಯಶಸ್ವಿಯಾಗಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಕಬಡ್ಡಿ ಕ್ಲಬ್ನ ಎಲ್ಲ ಸದಸ್ಯರುಗಳು ಇದಕ್ಕೆ ಕಾರಣೀಕರ್ತರು. ಏನು ಮೊದಲಿನಾಗಿ ಒಂದು ತೀರ್ಮಾನವನ್ನು ತಗೊಂಡ್ರು, ಒಂದು ನಾವು ಟೂರ್ನಿಯನ್ನು ಮಾಡಬೇಕು ಅಂತೇಳಿ, ಅದೇ ಒಂದು ದೊಡ್ಡ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸ್ಪಾನ್ಸರ್ಸು ಮತ್ತು ಬಂದಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ನನಗೆ ಏನು ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ ಜೋ ಮಾ ನಡೀತಾ ಇದ್ದಾವೆ, ಅದೇ ಥರ ಕ್ಯಾಮ್ರಾಸ್ ಕ್ಲಬ್ ಕೂಡ ಒಂದು ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ರು. ಸೊ ಎಲ್ಲ ಥರದಲ್ಲೂ ಅಚ್ಚುಕಟ್ಟಾಗಿ ಒಂದು ಗ್ಯಾಲರಿ ವ್ಯವಸ್ಥೆ, ಪ್ರೇಕ್ಷಕರು ಕೂತ್ಕೊಂಡು ನೋಡೋಕ್ಕಿಂತ ಗ್ಯಾಲರಿ ವ್ಯವಸ್ಥೆ ಆಗಿರ್ಬೋದು, ಒಂದು ಬೆಳಕಿನ ವ್ಯವಸ್ಥೆ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಇದೇ ಥರ ಬೇಲೂರು ಸ್ಪೋರ್ಟ್ಸ್ ಕ್ಲಬ್ ಅವ್ರಿಗೆ ಚನ್ನಕೇಶ್ವರ ಸ್ವಾಮಿ ಇನ್ನಷ್ಟು ಆಯುಷಾರಿಗೆ ಕೊಟ್ಟು ಮತ್ತು ಈ ಥರ ಟೂರ್ನಮೆಂಟ್ಗಳನ್ನ ಜಾಸ್ತಿ ಒಂದು ಉತ್ತೇಜನೆ ಮಾಡಲಿ, ಕಬಡ್ಡಿ ಟೂರ್ನಮೆಂಟ್ಗಳ ಟೂರ್ನಮೆಂಟ್ ನಡೆಸಿಕೊಡ್ಲಿ ಅಂತ. ಪತ್ರಿಕಾ ವಿತರಕರ ಶ್ರಮಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟ ಸಹಯೋಗದಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕಾ ವಿತರಣೆ ಕಾಯಕದ ಹಿಂದಿರುವ ಶ್ರಮ ವಿವರಣೆಗೆ ಮೀರಿದ್ದು, ವಿಶ್ವದ ವಿದ್ಯಮಾನವನ್ನ ಓದುಗ ದೊರೆಯ ಮನೆ ಬಾಗಿಲಿಗೆ ಮುಟ್ಟಿಸುವ ಪತ್ರಿಕೆ ವಿತರಕರ ಕುರಿತು ಅಭಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಳೆ ಗಾಳಿ ಎನ್ನದೇ ನಸುಗಿನಲ್ಲಿ ಎದ್ದು ಪತ್ರಿಕೆ ಜೋಡಿಸಿಕೊಂಡು ಬಾಗಿಲಿಗೆ ತಲುಪಿಸುವ ಓದುಗರ ವಿತರಕರಿಗೆ ಹಲವು ಸಂಕಷ್ಟಗಳಿವೆ. ತಮಗೆ ಸಿಗುವ ಅಲ್ಪ ಕಾಸಿನಲ್ಲೇ ತೃಪ್ತಿ ಪಡುವ ವಿತರಕರು ಚಾಚೂ ತಪ್ಪದೆ ಪ್ರತಿದಿನ ಪತ್ರಿಕೆ ಮುಟ್ಟಿಸುವ ಕಾರ್ಯ ಮಾಡುತ್ತಾರೆ ಎಂದು ಶ್ಲಾಘಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ವರ್ಷದಿಂದ ವರ್ಷಕ್ಕೆ ಸಂಘಟನೆಗಳು ಸಾಕಷ್ಟು ಬೆಳೆದಿವೆ. ಎಲ್ಲರೂ ಭಿನ್ನಾಭಿಪ್ರಾಯ ಮರೆತು ಒಟ್ಟಿಗೆ ಸಾಗಿದರೆ ಮಾತ್ರ ಬೇಡಿಕೆ ಈಡೇರಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಜನಪ್ರಿಯ, ಮೈತ್ರಿ, ಚೇತನ್ ಎಲ್ಲರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರ ಸಂಘದ ಕಾರ್ಯದರ್ಶಿ ಜಯರಾಮ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಈ ಹೋಬಳಿ ಮಟ್ಟದಲ್ಲಿ ವಿತರಕರು ಅಂತಾರಲ್ಲ, ಹಂಗಾದಾಗ ಅವ್ರು ಇನ್ನೊಂದು ಸಂಘ ಅಂತ ಕರ್ಕೊಂಡ್ಬಿಟ್ರೆ ನಮಗೂ ಇದು ಮಾಡೋದು ಕಷ್ಟ ಆಗುತ್ತೆ. ಅವರನ್ನು ಕೂಡ ಇನ್ವಾಲ್ವ್ ಮಾಡಿ, ಈಗ ಟೋಟಲಿ ಎಷ್ಟಾಗ್ಬೋದು ಅವರು ನೀವೆಲ್ಲ ಸೇರಿ 250 ಅಂದಾಜು 250 ನಾನು ನನ್ನ ಹೌದು ವಿತರಕರ್ತರ ವಿತರಕರ ನಿಧಿಗೆ ನನ್ನ 1 ತಿಂಗಳ ನನ್ನ ಈ ಶಾಸಕರ ವಿತರಕನಾಗಿ ಕೆಲಸ ಮಾಡಲಿಕ್ಕೆ ಬೇಸರ ಜನತ ನನ್ನ ಕಾಲಕಾಶದಲ್ಲಿ ಕೆಲಸ ಮಾಡ್ತಿದ್ದೆ. ಅವತ್ತು 2 ರೂಪಾಯಿ ಸಂಬಳ, ಯಾಕಂದ್ರೆ ನನ್ನ ಬದುಕನ್ನು ನಾನು ಕಟ್ಟಬೇಕಾಗಿತ್ತು. ಅದನ್ನು ಬಹಳ ಚೆನ್ನಾಗಿ ಹೇಳಿದರೆ ಮತ್ತೆ ರಿಪೀಟ್ ಮಾಡಲಿಲ್ಲ ಶಿವಾನಂದ ಸರ್ ಮತ್ತೆ ಬಾಕಿಯರೆಲ್ಲ ಚೆನ್ನಾಗಿ ಹೇಳಿದ್ರೆ ಪತ್ರಿಕಾ ವಿತರಣೆಗೆ ಏನಾಗುತ್ತೆ ಅಂತ ಲೆಕ್ಕಾಚಾರ ಅಂತ ಹೇಳಿದ್ರು. ಬೇಲೂರು ತಾಲೂಕನ್ನ ತಂಬಾಕು ಮುಕ್ತ ತಾಲೂಕನ್ನಾಗಿ ಮಾಡಲು ಯುವಜನಾಂಗದ ಸಹಕಾರ ಅತಿ ಮುಖ್ಯ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ತಂಬಾಕು ನಿಯಂತ್ರಣಕ್ಕಾಗಿ ಹಲವಾರು ಯೋಜನೆಗಳನ್ನ ತಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗವೇ ಹೆಚ್ಚಾಗಿ ತಂಬಾಕು ದುಶ್ಚಟಗಳಿಗೆ ದಾಸರಾಗಿದ್ದಾರೆ. ಆದ್ದರಿಂದ ಯಾವುದೇ ಮಾಹಿತಿ ನೀಡದೆ ಎಲ್ಲಾ ಟೀ ಸ್ಟಾಲ್ಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡುವ ಮೂಲಕ ದಂಡವನ್ನು ವಿಧಿಸಿದ್ದೇವೆ. ಜಾಗೃತಿ ಹಾಗೂ ಅಂಗಡಿಗಳ ಮೇಲೆ ದಾಳಿ ಇಂದಿಗೆ ನಿಲ್ಲುವುದಿಲ್ಲ.
ಪ್ರತಿ ವಾರಕ್ಕೊಮ್ಮೆ ಈ ರೀತಿಯ ಜಾಗೃತಿ ಮೂಡಿಸುವ ಕೆಲಸವನ್ನು ತಾಲೂಕು ಮಂಡಳದಿಂದ ಮಾಡಲಾಗುತ್ತಿದೆ ಎಂದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ತಂಬಾಕಿಗೆ ದೇಶದಲ್ಲಿ ಹಾಗೂ ಯುವಜನತೆ ಹೆಚ್ಚಾಗಿ ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ಯುವಜನತೆಯನ್ನು ಕಾಪಾಡುವ ಉದ್ದೇಶದಿಂದ ಏಕಕಾಲಕ್ಕೆ ಎಲ್ಲ ಅಂಗಡಿಗಳ ಮೇಲೆ ದಾಳಿ ನಡೆಸುವ ಮೂಲಕ, ಪೋಸ್ಟರ್ ಹಾಕುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ತಂಬಾಕು ನಿಯಂತ್ರಣ ಘಟಕದ ಸಮಾಜ ಕಾರ್ಯಕರ್ತೆ ವಿಮಲಾ, ಮಂಜುಳಾ ಇನ್ನು ಮುಂತಾದವರು ಹಾಜರಿದ್ದರು. ನಾವು ಇಂದು ತಂಬಾಕು ನಿಯಂತ್ರಣ ಕಾನೂನು ಕೋಲ್ಪ 2003 ಈ ಒಂದು ಕಾಯ್ದೆ ಅನುಗುಣವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಅಂಗಡಿಗಳು, ಟೀ ಸ್ಟಾಲ್ಗಳು, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಯುವಜನರು ಹೆಚ್ಚಾಗಿ ಅಡಗಿ ಕೂತ್ಕೊಂಡು ಈ ಒಂದು ತಂಬಾಕು ಅಂದರೆ ಬೀಡಿ, ಸಿಗರೇಟು, ಗುಟ್ಕಾ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೋ ಅಂಥವ್ರನ್ನ ನಾವು ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಒಂದು ಸಡನ್ ರೇಡ್ ಮಾಡಿದ್ದೀವಿ. ಇವತ್ತು ನಮಗೆ ರಿವ್ಯೂ ಮೀಟಿಂಗ್ ಇದ್ದ ಕಾರಣ ನಮಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾವು ಬಂದು ಈ ಒಂದು ರೇಡ್ ಮಾಡಿದ್ದೀವಿ. ಈಗ ಸದ್ಯದಲ್ಲಿ ಸಡನ್ ರೇಡ್ ಆಗಿರೋದ್ರಿಂದ ಅಕ್ಕಪಕ್ಕದ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ರೈಡು ಇಲ್ಲಿಗೆ ನಿಲ್ಲೋದಿಲ್ಲ, ದಿಸ್ ಇಸ್ ದ ಫಸ್ಟ್ ರೈಡ್, ಇನಿಷಿಯಲ್ ರೈಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದೆ ಬರುವಂಥ ರೈಡ್ಗಳು ಸಡನ್ ರೈಡ್ ಸರ್ಪ್ರೈಸ್ ರೈಡ್ ಆಗಿರುತ್ತೆ. ಆ್ಯಂಡ್ ನಾವು ಆದಷ್ಟು ಬೇಲೂರನ್ನು ಒಂದು ತಂಬಾಕು ಮುಕ್ತ ವಲಯ ಮಾಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಅರಸೀಕೆರೆ ತಾಲೂಕಿನ ಜಾವಲು ಹೋಬಳಿ ನೇಲಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಸದಸ್ಯ ಎನ್ ಆರ್ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭ ನೇಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಉಷಾ ನಂದಿನಿ ಮಾಧ್ಯಮದೊಂದಿಗೆ ಮಾತನಾಡಿ, ಶಿವಕುಮಾರ ಸ್ವಾಮಿ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ನಿಗದಿತ ಸಮಯಕ್ಕೆ ಒಬ್ಬರೇ ಒಬ್ಬರು ನಾಮಪತ್ರ ಸಲ್ಲಿಸಿದ್ದ ಕಾರಣ ಎನ್ಆರ್ ಶ್ರೀನಿವಾಸ್ ಅವರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು. ನೂತನ ಅಧ್ಯಕ್ಷ ಎನ್ಆರ್ ಶ್ರೀನಿವಾಸ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮದ ಜನತೆಗೆ ಅಭಿನಂದನೆ ಸಲ್ಲಿಸಿ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಗ್ರಾಮವನ್ನು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಸವಯ್ಯ, ಕಾಂಗ್ರೆಸ್ ಮುಖಂಡರಾದ ಕಲ್ಲಳ್ಳಿ ನಾಗರಾಜು, ವಿಜಯ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಆಯ್ಕೆ ಮಾಡಿದರೆ ಎಲ್ಲರನ್ನು ವಿಶ್ವಾಸ ತಗೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ತಾತನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಕ್ಲಸ್ಟರ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕೋವಿಡ್ ಆರಂಭವಾದ ನಂತರ 2 ವರ್ಷಗಳ ಕಾಲ ಮಕ್ಕಳು ಶಿಕ್ಷಣದಿಂದ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ದೂರವಾಗಿದ್ದರು. ಇದರ ಪರಿಣಾಮದಿಂದ ಇಲಾಖೆಯು ಕಲಿಕಾ ಚೇತರಿಕೆ ಎಂಬ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಕಲಿಕಾ ಹಬ್ಬ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರಲಾಗಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಹರೀಶ್ ತಿಳಿಸಿದ್ದಾರೆ. ಕಲಿಕಾ ಹಬ್ಬದಲ್ಲಿ ವಿದ್ಯಾರ್ಥಿಗಳು 4 ವಿಭಾಗಗಳಲ್ಲಿ ಕಲಿಯುತ್ತಾರೆ. ಊರು ಸುತ್ತೋಣ, ವಿಜ್ಞಾನ ಸಂಗತಿ ತಿಳಿಯೋಣ, ಹಾಡು ಹಾಡೋಣ, ಹಬ್ಬ ಆಚರಿಸೋಣ, ಹೀಗೆ ಮಕ್ಕಳು ಎಲ್ಲದರಲ್ಲೂ ಕಲಿಯುತ್ತಾರೆ ಎಂದರು. ವಿವಿಧ ಹೂಗಳಿಂದ ಅಲಂಕರಿಸಿ ಹಸಿರು ಮಾವಿನ ತೋರಣ ಕಟ್ಟಿ ಬಣ್ಣದ ಬಂಟಿಂಗ್ಸ್ ಕಟ್ಟಿ ಶಾಲಾ ವಿದ್ಯಾರ್ಥಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೇಮಂತ್ ಗೌಡ ಹಾಗೂ ಮುಖ್ಯ ಶಿಕ್ಷಕ ಡಿಎಸ್ ಕೃಷ್ಣಮೂರ್ತಿ ಇನ್ನು ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿ ಮತ್ತು ಮಾಸಿಕ ಪೆನ್ಷನ್ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. ಮಧ್ವನವಮಿ ಹಿನ್ನೆಲೆ ಮಧ್ವಾಚಾರ್ಯರ ಅಲಂಕೃತ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕ ಪ್ರೀತಂ ಗೌಡ ಚಾಲನೆ. ಅಮೋಘವಾಹಿನಿ ಫಲಶ್ರುತಿ, ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆಯಾಗಿದ್ದ ರಸ್ತೆಗೆ ಡಾಂಬರೀಕರಣ. ಹಳೆಬೀಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಹದಗೆಟ್ಟಿದ್ದು ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರಿಂದ ತೀವ್ರ ಆಕ್ರೋಶ. ಮತ್ತು ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮಾದರಿಯಲ್ಲಿ 1008 ಕೆಜಿ ತೂಕದ ಕಂಚಿನ ಪ್ರತಿಮೆ ನಿರ್ಮಾಣ, ಶಾಸಕ ಲಿಂಗೇಶ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.